ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಮತದಾನ ಭರ್ಜರಿಯಾಗಿ ನಡೆಯಿತು. ಎಲ್ಲೆಡೆ ಮತದಾರರು ಬಹಳ ಉತ್ಸಾಹದಿಂದ ವೋಟಿಂಗ್ ಮಾಡಿದರು. ಚುನಾವಣೆ ಕಾವು ಮುಗಿದು ಅಭ್ಯರ್ಥಿಗಳ ಹಣೆಬರಹ ನಿರ್ಧಾರ ಮಾಡುವ ಮತದಾನ ಶನಿವಾರ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಯಿತು. ತುಮಕೂರಿನ ಎಲ್ಲ ಮತಗಟ್ಟೆಗಳಲ್ಲಿಯೂ ಮತದಾನ ಶಾಂತಿಯುತವಾಗಿ ನಡೆಯಿತು. ಕೆಲವು ಕಡೆ ಸಣ್ಣಪುಟ್ಟ ಗೊಂದಲ ಬಿಟ್ಟರೆ ಎಲ್ಲಾ ಕಡೆ ಸುಸೂತ್ರವಾಗಿ ವೋಟಿಂಗ್ ನಡೆಯಿತು. ಬಹುತೇಕ ಎಲ್ಲಾ ಬೂತ್ಗಳಲ್ಲೂ ಜನರು ಬಹಳ ಉತ್ಸಾಹದಿಂದ ಮತ ಚಲಾಯಿಸಿದ್ರು. ಬೆಳಗ್ಗೆಯಿಂದಲೇ ಮತ ಕೇಂದ್ರಗಳಿಗೆ ಆಗಮಿಸಿದ ಮತದಾರರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದ್ರು. ಸಿದ್ಧಗಂಗಾ ಕಾಲೇಜು ಮತಗಟ್ಟೆ, ಮರಳೂರು ದಿಣ್ಣೆ ಸೇರಿದಂತೆ ಬಹುತೇಕ ಮತಗಟ್ಟೆಗಳಲ್ಲಿ ಮತದಾರರು ದೊಡ್ಡ ಕ್ಯೂ ಇತ್ತು. ಚುನಾವಣಾ ಆಯೋಗ ಮತದಾನದ ಬಗ್ಗೆ ಅರಿವು ಮೂಡಿಸಿದರ ಪರಿಣಾಮ ಎಂಬಂತೆ ಮತ ಕೇಂದ್ರಗಳಲ್ಲಿ ಮತದಾರರ ದಂಡು ಕಂಡುಬಂತು. ಮಳೆ ಬರಬಹುದೇ ಎಂಬ ಮುನ್ಸೂಚನೆ ಅರಿತ ಮತದಾರರು ಬೇಗ ಮತ ಹಾಕಿ ನಮ್ಮ ಕರ್ತವ್ಯ ನಿರ್ವಹಿಸಿ ಬಿಡೋಣ ಎಂದು ಮತಗಟ್ಟೆಯತ್ತ ಹೆಜ್ಜೆ ಹಾಕುತ್ತಿದ್ದರು. ಮತದಾರರ ಉತ್ಸಾಹ ಮತಗಟ್ಟೆಗೆ ಬರುತ್ತಿದ್ದ ಜನರನ್ನು ನೋಡಿದರೆ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಮತದಾನವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಜಿಲ್ಲೆಯಾದ್ಯಂತ ಶಾಂತಿಯುತ ಮತದಾನವಾಯಿತು. ಹಲ ಮತಗಟ್ಟೆಗಳಲ್ಲಿ ಮಹಿಳೆಯರು ಸಾಲುಗಟ್ಟಿ ನಿಂತು ಮತ ಚಲಾಯಿಸಿದರು. ತುಮಕೂರು ಜಿಲ್ಲೆಯ ವಿವಿಧೆಡೆ ವಿಧಾನಸಭೆ ಚುನಾವಣೆಯ ಮತದಾನ ಶಾಂತಿಯುತವಾಗಿ ನಡೆಯಿತು. ತುಮಕೂರು ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿರುವ ಬಹಳಷ್ಟು ಮತಗಟ್ಟೆಗಳಲ್ಲಿ ಬಿರುಸಿನ ಮತದಾನ ನಡೆದಿದ್ದು, ಇದರಲ್ಲಿ ಹೆಚ್ಚಾಗಿ ಮಹಿಳೆಯರೇ ಉತ್ಸಾಹದಿಂದ ಪಾಲ್ಗೊಂಡಿದ್ದು ಎಲ್ಲೆಡೆ ಕಂಡುಬಂದಿತು. ಮುಸ್ಲಿಮರೇ ಹೆಚ್ಚಾಗಿ ವಾಸವಾಗಿರುವ ತುಮಕೂರಿನ ಮರಳೂರು ದಿಣೆಯಲ್ಲಿರುವ 5 ಮತಗಟ್ಟೆಗಳಲ್ಲಿ ಬೆಳಗಿನಿಂದಲೇ ಸಾವಿರಾರು ಮುಸ್ಲಿಂ ಬಾಂಧವರು ಮತ ಚಲಾಯಿಸಲು ಮುಗಿಬೀಳುತ್ತಿದ್ದರು. ಈ ಮತಗಟ್ಟೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅರೆಸೇನಾ ಪಡೆ ಸಿಬ್ಬಂದಿಯು ಮುಸ್ಲಿಂ ಬಾಂಧವರನ್ನು ಮತಗಟ್ಟೆಯಲ್ಲಿ ಸರದಿಯಲ್ಲಿ ನಿಲ್ಲಿಸುವಲ್ಲಿ ಹರಸಾಹಸ ನಡೆಸುತ್ತಿದ್ದರು. ನೂರಾರು ಮಹಿಳೆಯರು ಮತಗಟ್ಟೆ ಬಳಿ ಜಮಾಯಿಸಿ ತಮ್ಮ ಹಕ್ಕನ್ನು ಚಲಾಯಿಸಲು ಮುಗಿಬೀಳುತ್ತಿದ್ದುದು ವಿಶೇಷವಾಗಿತ್ತು. ಮರಳೂರು ದಿಣ್ಣೆಯ ಮತಗಟ್ಟೆಗಳಲ್ಲಿರುವ ಬಹಳಷ್ಟು ಮತದಾರರ ಹೆಸರುಗಳು ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಿದ್ದರಿಂದ ಹಲವಾರು ಮತದಾರರು ಮತ ಚಲಾಯಿಸಲು ಸಾಧ್ಯವಾಗದೆ ಹಿಂತಿರುಗಿದರು. ಇದೇ ವೇಳೆ ಮರಳೂರು ದಿಣ್ಣೆಗೆ ಆಗಮಿಸಿದ್ದ ಶಾಸಕ ಡಾ ರಫೀಕ್ ಅಹಮದ್ ರವರ ಗಮನಕ್ಕೆ ಸಾಕಷ್ಟು ಮಂದಿ ತಂದರು. ಅವರೂ ಸಹ ಪರಿಶೀಲಿಸಿ ಮತದಾರರ ಪಟ್ಟಿಯಿಂದ ಕೈತಪ್ಪಿದೆ ಎಂದು ಹೇಳಿದರು. ಇದರಿಂದಾಗಿ ಈ ಚುನಾವಣೆಯಲ್ಲಿ ಬಹಳಷ್ಟು ಮಂದಿ ಮತ ಚಲಾಯಿಸಲಾಗದೆ ಪರಿತಪಿಸುತ್ತಿದ್ದರು. ಸೇರ್ಪಡೆ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ರು. ಇವಾಗ ಬಿಟ್ಟರೆ ನನ್ನ ಮೇಲೆ ಆರೋಪ, ಅವ್ರದ್ದು ಅದೇ ಸ್ವಭಾವ ಅಲ್ವಾ? ಬಿಜೆಪಿ ಅದೇ ಏನಿದ್ರು ಆರೋಪ ಮಾಡೋದಷ್ಟೇ, ಬೇರೆ ಏನಿಲ್ಲ ಅವ್ರದ್ದು. ತುಮಕೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಗೆ ಬರುವ ಗೂಳೂರಿನ ಗಣೇಶ ಪ್ರೌಢಶಾಲೆಯ ಮತಗಟ್ಟೆಯಲ್ಲಿ ಬೆಳಗಿನಿಂದ ಬಿರುಸಿನ ಮತದಾನ ನಡೆಯಿತು. ಈ ಮತಗಟ್ಟೆಯಲ್ಲಿ ಬಹಳಷ್ಟು ಅಂಗವಿಕಲರು ಮತ ಚಲಾಯಿಸಿದ್ದು ವಿಶೇಷವಾಗಿತ್ತು. ಈ ಮತಗಟ್ಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅರೆಸೇನಾ ಪಡೆಯವರು ಅಂಗವಿಕಲರನ್ನು ವೀಲ್ಚೇರ್ನಲ್ಲಿ ಕೂರಿಸಿಕೊಂಡು ಮತಕೇಂದ್ರಕ್ಕೆ ಕರೆದುಕೊಂಡು ಬರುತ್ತಿದ್ದುದು ವಿಶೇಷವಾಗಿತ್ತು. ಬಳ್ಳಗೇರಿಯಲ್ಲಿರುವ ನಮ್ಮೂರ ಎಚ್ಪಿಎಸ್ ಶಾಲೆಯಲ್ಲಿ ಬೆಳಗ್ಗೆ ವಿವಿಪ್ಯಾಟ್ ಸ್ಥಗಿತಗೊಂಡಿದ್ದರಿಂದ ಕೆಲ ಕಾಲ ಮತದಾನಕ್ಕೆ ಅಡಚಣೆ ಉಂಟಾಯಿತು. ಆನಂತರ ಮತದಾನ ಎಂದಿನಂತೆ ಸಾಗಿತ್ತಾದರೂ ಅರೆಸೇನಾ ಪಡೆಯವರು ಮೊಬೈಲ್ನೊಂದಿಗೆ ಮತಕೇಂದ್ರಕ್ಕೆ ಬರುವ ಮತದಾರರನ್ನು ನಿರ್ಬಂಧಿಸುತ್ತಿದ್ದರು. 20 ವರ್ಷದ ಗಿರೀಶ್ ಎಂಬ ಮಾನಸಿಕ ಅಸ್ವಸ್ಥ ಯುವಕ ಇಬ್ಬರ ಸಹಕಾರದೊಂದಿಗೆ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಿದನು. ಗ್ರಾಮಾಂತರ ಕ್ಷೇತ್ರದಲ್ಲೇ ಅತಿ ಸೂಕ್ಷ್ಮ ಮತಗಟ್ಟೆಯಾದ ಹೆಬ್ಬೂರಿನಲ್ಲಿ ಅರೆಸೇನಾ ಪಡೆಯವರ ಬಿಗಿ ಭದ್ರತೆಯಲ್ಲೇ ಮತದಾನ ಬಿರುಸಿನಿಂದ ಸಾಗಿತ್ತು. ಈ ಮತಗಟ್ಟೆಗಳ ಪೈಕಿ ಪಿಂಕ್ ಮತಗಟ್ಟೆಯನ್ನು ತೆರೆಯಲಾಗಿತ್ತಾದರೂ ಮಹಿಳೆಯರೇ ಕಾರ್ಯನಿರ್ವಹಿಸಬೇಕಾದ ಪಿಂಕ್ ಮತಗಟ್ಟೆಯಲ್ಲಿ ಇಬ್ಬರು ಮಹಿಳೆಯರು ಬಿಟ್ಟರೆ ಉಳಿದ ಸಿಬ್ಬಂದಿ ಪುರುಷರೇ ಕಾರ್ಯನಿರ್ವಹಿಸುತ್ತಿದ್ದರು. ತುರುವೇಕೆರೆ ಕ್ಷೇತ್ರ ವ್ಯಾಪ್ತಿಗೆ ಬರುವ ಸಿಎಸ್ಪುರ ಮತಗಟ್ಟೆಯಲ್ಲಿ ಬೆಳಗ್ಗೆ 12 ಗಂಟೆ ಸಮಯದಲ್ಲಿ 100 ಮಹಿಳೆಯರು ಸರದಿಯಲ್ಲಿ ನಿಂತು ಮತ ಚಲಾಯಿಸುತ್ತಿದ್ದು ವಿಶೇಷವಾಗಿತ್ತು. ಗುಬ್ಬಿ ಕ್ಷೇತ್ರ ವ್ಯಾಪ್ತಿಗೆ ಬರುವ ನಿಟ್ಟೂರಿನ ಮತಗಟ್ಟೆಯಲ್ಲಿ 20 ವರ್ಷದ ಶ್ರೀಲಕ್ಷ್ಮಿ ಅಪಘಾತದಲ್ಲಿ ಎಡಗಾಲು ಕಳೆದುಕೊಂಡಿತ್ತಾದರೂ ಸಹ ತನ್ನ ಪೋಷಕರ ನೆರವಿನೊಂದಿಗೆ ವೀಲ್ಚೇರ್ನಲ್ಲಿ ಆಗಮಿಸಿ ಮತ ಚಲಾಯಿಸಿದರು. ರಸ್ತೆ ಅಪಘಾತದಲ್ಲಿ ಎಡಗಾಲು ಮುರಿದಿದ್ದರೂ ಲೆಕ್ಕಿಸದ ಶ್ರೀಲಕ್ಷ್ಮಿ ಪ್ರಥಮ ಬಾರಿಗೆ ಈ ಚುನಾವಣೆಯಲ್ಲಿ ಮತ ಚಲಾಯಿಸಿದರು. ನಿಟ್ಟೂರಿನ ಮತದಾರರು ಬೆಳಗಿನಿಂದಲೇ ಮತಕೇಂದ್ರಕ್ಕೆ ಆಗಮಿಸಿ ಮಧ್ಯಾಹ್ನ 2 ಗಂಟೆಯ ವೇಳೆಗೆ 60% ಮತದಾನವಾಗಿತ್ತು. ಮಧ್ಯಾಹ್ನದ ನಂತರ ಮತದಾನವು ಮಂದಗತಿಯಲ್ಲೇ ಸಾಗಿತ್ತು. ಶತಾಯುಷಿ ಡಾ ಶಿವಕುಮಾರ ಸ್ವಾಮೀಜಿ, ಹಿರೇಮಠದ ಅಧ್ಯಕ್ಷರಾದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ತುಮ
ತುಮಕೂರು ಜಿಲ್ಲೆಯ ಮಟ್ಟಿಗೆ ಹಿರಿಯ ಮತದಾರರೆನಿಸಿದ ಶತಾಯಿಷಿ ನಡೆದಾಡುವ ದೇವರು ಡಾ ಶಿವಕುಮಾರ ಸ್ವಾಮೀಜಿ ಮತದಾನ ಮಾಡುವ ಮೂಲಕ ತಮ್ಮ ಶ್ರೇಷ್ಠ ಕರ್ತವ್ಯ ನಿರ್ವಹಿಸಿದರು. ಸಿದ್ದಗಂಗಾ ಮಠದಲ್ಲೇ ತೆರೆಯಲಾಗಿರುವ ಮತಗಟ್ಟೆಗೆ ಬೆಳಗ್ಗೆ 10:15ಕ್ಕೆ ಆಗಮಿಸಿದ ಸಿದ್ದಗಂಗಾ ಶ್ರೀ ತಮ್ಮ ಹಕ್ಕು ಚಲಾಯಿಸಿದರು. ನಂತರ ವಿವಿಪ್ಯಾಟ್ ಯಂತ್ರದಲ್ಲಿ ಮತದಾನ ಮಾಡುವುದನ್ನು ಖಚಿತಪಡಿಸಿಕೊಂಡರು. ಇನ್ನು ಸಿದ್ದಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಸ್ವಾಮೀಜಿ ಕೂಡ ವೋಟಿಂಗ್ ಮಾಡಿದರು. ಬೆಳಗ್ಗೆ 7 ಗಂಟೆಗೆ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದರು. ಅದೇ ರೀತಿ ಚಿಕ್ಕಪೇಟೆಯಲ್ಲಿರುವ ಹಿರಿಯಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಕೂಡ ಮತ ಚಲಾಯಿಸಿ ತಮ್ಮ ಕರ್ತವ್ಯ ನಿರ್ವಹಿಸಿದರು. ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿನ ಮತಗಟ್ಟೆಗೆ ಆಗಮಿಸಿ ಸ್ವಾಮೀಜಿ ವೋಟ್ ಮಾಡಿದರು. ನಂತರ ಮಾತನಾಡಿದ ಅವರು, ಮತದಾನ ನಮಗೆ ಸಿಕ್ಕಿರುವ ಶ್ರೇಷ್ಠ ಹಕ್ಕು. ಈ ಕರ್ತವ್ಯದಿಂದ ಯಾರೂ ದೂರ ಉಳಿಯಬಾರದು. ನಮ್ಮ ಮೆಚ್ಚಿನ ಶ್ರೇಷ್ಠ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳಬೇಕು ಎಂದರು. ಅತ್ಯಂತ ಪವಿತ್ರವಾದ ದಿನ ಕರ್ನಾಟಕದ ಜನಗಳಿಗೆ. ನಮ್ಮ ದೃಷ್ಟಿಯಲ್ಲಿ ಇವತ್ತು ಇದು ಹಕ್ಕು ಪ್ರತಿಪಾದನಾ ದಿನ. ಎಲ್ಲರಿಗೂ ಇದು ಹಬ್ಬ. ಪ್ರತಿಯೊಬ್ಬ ನಾಗರಿಕನು ಕೂಡ ಆತ ಮತಗಟ್ಟೆಗೆ ಬಂದು ಇಲ್ಲಿ ಹಬ್ಬವನ್ನು ಸಂಭ್ರಮಿಸಬೇಕು, ಇಲ್ಲಿ ಸೆಲೆಬ್ರೇಟ್ ಮಾಡಬೇಕು. ಇದು ಪ್ರಜಾಪ್ರಭುತ್ವದ ಹಬ್ಬ. ಈ ಹಬ್ಬನ ಮತಗಟ್ಟೆಗೆ ಬಂದೇ ಸೆಲೆಬ್ರೇಟ್ ಮಾಡಬೇಕು, ಮನೆಯಲ್ಲಿ ಕೂತು ಸೆಲೆಬ್ರೇಟ್ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬ ನಾಗರಿಕನು ಕೂಡ ಬಂದು, ಇದು ಹಕ್ಕು, ಮತದಾನ ಆತನ ಹಕ್ಕು ಮತ್ತು ಆತನ ಕರ್ತವ್ಯ ಕೂಡ ಹೌದು. ರೈಟ್ ಆ್ಯಂಡ್ ಡ್ಯೂಟಿ ಎರಡೂ ಕೂಡ ಇರೋದರಿಂದ ಪ್ರತಿಯೊಬ್ಬ ನಾಗರಿಕನು ಕೂಡ ಮತಗಟ್ಟೆಗೆ ಬಂದು ಅವಶ್ಯವಾಗಿ ಮತದಾನ ಮಾಡಬೇಕು. ಒಟ್ಟಾರೆ ಸ್ವಾಮೀಜಿಗಳು ತಪ್ಪದೇ ಮತದಾನ ಮಾಡುವ ಮೂಲಕ ಮತದಾನದ ಮೌಲ್ಯ ಸಾರಿದರು. ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾ ರಫೀಕ್, ಬಿಜೆಪಿಯ ಜಿಬಿ ಜ್ಯೋತಿ ಗಣೇಶ್, ಜೆಡಿಎಸ್ನ ಗೋವಿಂದರಾಜು ಮತದಾನ ಮಾಡಿದರು. ವಿಧಾನಸಭಾ ಚುನಾವಣೆಗೆ ತುಮಕೂರಿನ ಎಲ್ಲಾ ಕಡೆ ಶಾಂತಿಯುತವಾಗಿ ಮತದಾನ ನಡೆಯಿತು. ನಾಗರಿಕರು ತಮ್ಮ ಹಕ್ಕು ಚಲಾಯಿಸಿದರು. ಅದೇ ರೀತಿ ತುಮಕೂರು ನಗರದ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಬಹಳ ಖುಷಿಯಾಗಿ ತಮ್ಮ ಮತವನ್ನು ಚಲಾಯಿಸಿದರು. ಬಿಜೆಪಿ ಅಭ್ಯರ್ಥಿಯಾದ ಜ್ಯೋತಿ ಗಣೇಶ್ ಗಾಂಧಿನಗರದ ನಿವಾಸಿಯಾಗಿದ್ದು, ಇವರು ಸಿದ್ದಗಂಗಾ ಕಾಲೇಜಿನಲ್ಲಿ ತೆರೆಯಲಾಗಿರುವ ಮತಗಟ್ಟೆಗೆ ಆಗಮಿಸಿ ವೋಟ್ ಹಾಕಿದರು. ಈ ಮತಗಟ್ಟೆಯಲ್ಲಿ ದೊಡ್ಡ ಕ್ಯೂ ಇದ್ದ ಕಾರಣ ಜ್ಯೋತಿ ಗಣೇಶ್ ಕೂಡ ಅರ್ಧ ಗಂಟೆ ಕ್ಯೂನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದರು. ಆ ಮೂಲಕ ತಾನು ಒಬ್ಬ ಸಾಮಾನ್ಯ ನಾಗರಿಕ ಎಂಬುದನ್ನು ಸಾರಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾದ ಡಾಕ್ಟರ್ ಎಸ್ ರಫೀಕ್ ಅಹಮದ್ ರವರು ಕೂಡ ಮತವನ್ನು ಚಲಾಯಿಸಿದ್ದಾರೆ. ಜಯನಗರದ ನಿವಾಸಿಯಾದ ಇವರು ಇಲ್ಲಿನ ಮತಗಟ್ಟೆಗೆ ಆಗಮಿಸಿ ಮತವನ್ನು ಚಲಾಯಿಸಿದರು. ಇವರೊಟ್ಟಿಗೆ ಪತ್ನಿ ಹಾಗೂ ಮಕ್ಕಳು ಆಗಮಿಸಿ ವೋಟಿಂಗ್ ಮಾಡಿದರು. ಇನ್ನು ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ತಮ್ಮ ಹಕ್ಕನ್ನು ಚಲಾಯಿಸಿದರು. ವಿದ್ಯಾನಗರದ ವಾಸಿಯಾದ ಗೋವಿಂದರಾಜು ಈ ಬಡಾವಣೆಯಲ್ಲಿರುವ ವಿವೇಕಾನಂದ ಶಾಲೆಯಲ್ಲಿ ತೆರೆಯಲಾದ ಮತಕೇಂದ್ರದಲ್ಲಿ ಮತದಾನ ಮಾಡಿ ಬೆರಳಿಗೆ ಹಾಕಿದ್ದ ಶಾಯಿಯನ್ನ ಪ್ರದರ್ಶಿಸಿದರು. ಇನ್ನು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಶಾಂತಿಯುತ ಮತದಾನ ನಡೆಯಿತು. ಹಲವು ಗಣ್ಯರು ಈ ಕ್ಷೇತ್ರದಲ್ಲಿ ಮತದಾನ ಮಾಡಿದರು. ಹೆಗ್ಗೆರೆ ಸಮೀಪದ ಸಿದ್ದಾರ್ಥ ನಗರದ ಸರ್ಕಾರಿ ಶಾಲೆಯ ಮತಗಟ್ಟೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಮತದಾನವನ್ನ ಮಾಡಿದರು. ಡಾ ಜಿ ಪರಮೇಶ್ವರ್ ಕೋಟಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಆದರೆ ಅಲ್ಲಿ ಅವರು ವಾಸವಿಲ್ಲ. ಸಿದ್ದಾರ್ಥ ನಗರದ ನಿವಾಸಿಯಾಗಿರುವ ಕಾರಣ ಪರಮೇಶ್ವರ್ ತಮ್ಮ ಪತ್ನಿಯೊಂದಿಗೆ ಆಗಮಿಸಿ ತಮ್ಮ ಮತವನ್ನು ಚಲಾಯಿಸಿದರು. ಅದೇ ರೀತಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸಿ ಚನ್ನಿಂಗಪ್ಪ ಅವರು ಕೂಡ ಬೆಳಗುಂಬಾದ ಸರ್ಕಾರಿ ಶಾಲೆಯ ಮತಗಟ್ಟೆಯಲ್ಲಿ ವೋಟಿಂಗ್ ಮಾಡಿದರು. ತಮ್ಮ ಪತ್ನಿ ಹಾಗೂ ಕುಟುಂಬಸ್ಥರೊಂದಿಗೆ ಆಗಮಿಸಿ ಮತದಾನವನ್ನ ಮಾಡಿದ್ದಾರೆ. ಅನಾರೋಗ್ಯದ ನಡುವೆಯೂ ಚನ್ನಿಂಗಪ್ಪ ಅವರು ಮತಕೇಂದ್ರಕ್ಕೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೆಳಗುಂಬ ವೆಂಕಟೇಶ್ ಮತದಾನ ಮಾಡಲು ಚನ್ನಿಂಗಪ್ಪ ಅವರೊಂದಿಗೆ ನೆರವಾದರು. ಚನ್ನಿಂಗಪ್ಪ ಕುಟುಂಬಸ್ಥರು ಇತ್ತೀಚೆಗಷ್ಟೇ ವೋಟರ್ ಐಡಿ ಕಾರ್ಡ್ಗಳನ್ನು ಬೆಳಗುಂಬ ಗ್ರಾಮಾಂತರಕ್ಕೆ ವರ್ಗಾವಣೆ ಮಾಡಿಸಿಕೊಂಡಿದ್ರು. ಒಟ್ಟಾರೆ ಅಭ್ಯರ್ಥಿಗಳು ಹಾಗೂ ಗಣ್ಯರು ಮತದಾನ ಮಾಡಿ ಯಾರು ಮತದಾನದಿಂದ ದೂರ ಉಳಿಯಬಾರದು ಎಂಬ ಸಂದೇಶವನ್ನು ಸಾರಿದರು. ಮಧುಗಿರಿ ಸರ್ಕಾರಿ ಕಾಲೇಜು ಮತಗಟ್ಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ, ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯ ತಮ್ಮ ಕುಟುಂಬ ಸದಸ್ಯರ ಜೊತೆ ತೆರಳಿ ಮತ ಚಲಾಯಿಸಿದರು. ಮಧುಗಿರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಹಾಗೂ ಜೆಡಿಎಸ್ ಅಭ್ಯರ್ಥಿ ಎಂವಿ ವೀರಭದ್ರಯ್ಯರವರು ಮಧುಗಿರಿ ಜೂನಿಯರ್ ಕಾಲೇಜಿನ ಮತಗಟ್ಟೆಯಲ್ಲಿ ಕುಟುಂಬ ಸಮೇತರಾಗಿ ಬಂದು ಮತ ಚಲಾಯಿಸಿದರು. ಕೆಎನ್ ರಾಜಣ್ಣ ಅವರೊಂದಿಗೆ ಅವರ ಪುತ್ರರಾದ ಆರ್ ರಾಜೇಂದ್ರ, ರವೀಂದ್ರ ಮಕ್ಕಳು ರಶ್ಮಿ, ಸೊಸೆಯರಾದ ರಶ್ಮಿ, ಭಾವನ ಮತದಾನ ಮಾಡಿದರು. ಕೆಎನ್ಆರ್ ಪತ್ನಿ ಶಾಂತಲ ಅವರ ಮತ ಕಿತ್ತಗಳಿ ಮತಗಟ್ಟೆಯಲ್ಲಿದ್ದು ಅಲ್ಲಿ ಮತ ಚಲಾಯಿಸಿದರು. ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯ ಅವರ ಪತ್ನಿ ಗಂಗಮ್ಮ, ಪುತ್ರ ಕಾರ್ತಿಕ್ ಒಟ್ಟಿಗೆ ಬಂದು ಮತ ಚಲಾಯಿಸಿದರು. ಮತ ಚಲಾಯಿಸಿದ ನಂತರ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ತಮ್ಮ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದರು. ವಿವಿಪ್ಯಾಟ್ ಬಂದಿರೋದು ಒಳ್ಳೆದಿದೆ, ಅದರಲ್ಲಿ ನಾವು ಯಾರಿಗೆ ಓಟ್ ಹಾಕಿದ್ದೀವಿ ಅಂತೇಳಿ ಡಿಸ್ಪ್ಲೇ ಆಗ್ತದೆ ಫ್ಯೂ ಸೆಕೆಂಡ್ಸ್. ಅದು ಒಳ್ಳೇದಾಯಿತು. ನನಗೇನೋ
ಈ ಸರಿ ಆ ತರ ಯಾವುದೇ ಸಸ್ಪೆಕ್ಟ್ ಮಾಡೋದಕ್ಕೆ ಏನು ಚಾನ್ಸ್ ಇಲ್ಲ ಅಂತ ಅನ್ಸುತ್ತೆ. ಮತ್ತೆ ನನಗೆ ವಿಶ್ವಾಸ ಇದೆ ಎಲ್ಲ ಕಡೆನೂ ಕೂಡ ಮತದಾರರು ಜಾಗೃತಿ ಇದ್ದಾರೆ, ಜಾಗೃತಿ ಇರೋ ಮತದಾರರನ್ನು ಹೊಂದಿರತಕ್ಕಂತ ಮಧುಗಿರಿ ಕ್ಷೇತ್ರದಲ್ಲಿ ನನ್ನನ್ನು ಗೆಲ್ಲಿಸ್ತಾರೆ. ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯ ಕೂಡ ತಮ್ಮ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ರು. ಕೂಡ ಇವತ್ತು ನಮ್ಮ ಮತವನ್ನು ಚಲಾಯಿಸಿ ಬಂದಿದ್ದೇವೆ. ಜನರು ನಮ್ಮ ಮತದಾರರಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಎಲ್ಲರೂ ಶಿಸ್ತು ಸಂಯಮವನ್ನು ಕಾಯ್ಕೊಳ್ಬೇಕು, ಕಾನೂನನ್ನು ಪಾಲನೆ ಮಾಡಬೇಕು. ಶಾಂತಿಯುತ ಹಾಗೂ ಪಾರದರ್ಶಕ ಮತದಾನಕ್ಕೆ ಅಧಿಕಾರಿಗಳು ಪ್ರಯತ್ನಿಸಲಿ ಎಂದರು. ಚುನಾವಣೆಗೆ ಕೆಎಸ್ಆರ್ಟಿಸಿ ಬಸ್ಗಳು ಪಡೆದಿರುವುದರಿಂದ ಬೆಂಗಳೂರಿನಿಂದ ಮಧುಗಿರಿ ಪಾವಗಾಡದ ಬಸ್ ಸಂಚಾರ ಕಡಿಮೆ ಇತ್ತು. ಹಾಗಾಗಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿ ಬಸ್ಸಿನ ಟಾಪಿನಲ್ಲಿ ಪ್ರಯಾಣಿಕರು ಕುಳಿತು ಪ್ರಯಾಣಿಸುತ್ತಿದ್ದ ದೃಶ್ಯ ಕಂಡುಬಂದವು. ತುಮಕೂರಿನ ಬಿಎ ಗುಡಿಪಾಳ್ಯ ಮತಗಟ್ಟೆಯಲ್ಲಿ ಹಲವು ಮತದಾರರ ಹೆಸರು ಬಿಟ್ಟು ಹೋಗಿ ಮತದಾನ ಮಾಡಲು ಸಾಧ್ಯವಾಗದೆ ನಿರಾಶರಾದರು. ತುಮಕೂರಿನ ವಿವಿಧ ಮತಗಟ್ಟೆಯಲ್ಲಿ ಮತದಾರರ ಹೆಸರು ಪಾಟಿಯಿಂದ ಬಿಟ್ಟು ಹೋಗಿ ಮತ ಚಲಾಯಿಸಲು ಬಾಂಧವರು ಪರದಾಡಿದ್ರು. ಮತದಾರರ ಗುರುತಿನ ಚೀಟಿ ಇದ್ದರೂ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದ ಕಾರಣ ಮತ ಚಲಾಯಿಸಲು ಸಾಧ್ಯವಾಗದೆ ನಿರಾಶೆಗೊಳಗಾದ್ರು. ನಗರದ ಬಿಎ ಗುಡಿಪಾಳ್ಯ ಶಾಲೆ ಮತಗಟ್ಟೆಯಲ್ಲಿ ಗುರುತಿನ ಚೀಟಿ ತಂದಿದ್ದ ಹಲವು ಮತದಾರರು ಪಟ್ಟಿಯಲ್ಲಿ ಹೆಸರಿಲ್ಲದ ಕಾರಣ ತಮ್ಮ ಹಕ್ಕು ದಾಖಲಿಸಲು ಸಾಧ್ಯವಾಗಿಲ್ಲ. ಹತ್ತಾರು ವರ್ಷಗಳಿಂದ ಇದೇ ಮತಗಟ್ಟೆಯಲ್ಲಿ ಮತ ಚಲಾಯಿಸುವವರ ಹೆಸರು ಪಟ್ಟಿಯಲ್ಲಿಲ್ಲ. ಕೆಲವರ ಹೆಸರನ್ನ ಶ್ರೀರಾಮನಗರ ಮೆಳೆಕೋಟೆ ಶಿರಾಗೆಟ್ ಮತಗಟ್ಟೆ ವ್ಯಾಪ್ತಿಗೆ ಸೇರಿಸಿ ಗೊಂದಲ ಉಂಟು ಮಾಡಿದ್ದಾರೆ ಎಂದು ಸ್ಥಳೀಯ ಮತದಾರ ನಾರಾಯಣಪ್ಪ ಹೇಳಿದರು. ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಚುನಾವಣೆ ಅಂದರೆ ಪ್ರತಿಯೊಬ್ಬ ಮತದಾರ ಮತ ಚಲಾಯಿಸತಕ್ಕಂಥ ಒಂದು ಹಕ್ಕು. ಇಲ್ಲೇನಾಗಿದೆ ಅಂದರೆ ಸುಮಾರು ಜನದ ಸೇರ್ಪಡೆಯಲ್ಲಿ ಲಿಸ್ಟ್ ಬಂದಿಲ್ಲ, ಫಸ್ಟ್ ಒನ್. ಎರಡನೇದೇನಾಗಿದೆ ಅಂದರೆ ಸುಮಾರು 30-40 ವರ್ಷದಿಂದ ಮತ ಚಲಾಯಿಸ್ಕೊಂಡು ಬಂದಿರತಕ್ಕಂಥ ಸಾರ್ವಜನಿಕರು ಇವತ್ತು ಒಂದು ಮನೆ ಅಂದರೆ 4-5 ಓಟ್ ಇದೆ, ಅದರಲ್ಲಿ 2-3 ಓಟ್ ಮಾತ್ರ ಇದೆ. ಇನ್ನು 2-3 ಓಟು ಡಿಲೀಟ್ ಆಗಿದೆ ಅಥವಾ ಇನ್ನೊಂದು ಯಾವುದೋ ವಾರ್ಡ್ಗೆ ಹಾಕಿದ್ದಾರೆ, ಅದು ಯಾವ ಕಾರಣಕ್ಕೆ ಹಾಕಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೇನಾಗಿದೆ ನೋಡಿ, ಎಷ್ಟು ಜನ ಸಾರ್ವಜನಿಕರು ಚೀಟಿಗಳನ್ನ ಇಟ್ಕೊಂಡು ತಿರುಗ್ತಾ ಇದ್ದಾರೆ. ಲೀಸ್ಟ್ ಇದ್ರೆ ಕಾರ್ಡ್ ಇರಲ್ಲ, ಕಾರ್ಡ್ ಇದ್ರೆ ಲೀಸ್ಟ್ ಇರಲ್ಲ. ಹೊಸ್ದಾಗಿ ಸೇರಿಸಿದ್ದಾರೆ, ಹೊಸ್ದಾಗಿ ರೀಸೆಂಟಾಗಿ ಸೇರಿಸಿರೋ ಸಮೇತ ಕಾರ್ಡ್ ಬಂದಿದೆ, ಲೀಸ್ಟಲ್ಲಿಲ್ಲ. ಕಾರ್ಡ್ ಇಟ್ಕೊಂಡು ಏನು ಹುಡುಕಿ, ಎಲ್ಲಿ ಹುಡುಕಿರೋ ಸಿಗ್ತಾ ಇಲ್ಲ. ಎರಡನೇದೇನಾಗಿದೆ ಅಂದರೆ ಇಲ್ಲಿ 4 ಬೂತ್ ಅಂತ ಮಾಡಿದ್ದಾರೆ ಸರ್ಕಾರದಿಂದ, 7 ಬೂತನ್ನು ಮಾಡಿದ್ದಾರೆ. 7 ಬೂತ್ ಮಾಡಿರೋದು 3 ಬೂತ್ ಎಕ್ಸ್ಟ್ರಾ ಮಾಡಿದ್ದಾರೆ, ಅದು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದರ ಮಾಹಿತಿ ಯಾವ ಮುಖಂಡರಿಗಾಗಲಿ ಯಾವ ಕಾರ್ಯಕರ್ತರಿಗಾಗಲಿ ಗೊತ್ತಿಲ್ಲ. ಆ 3 ಬೂತಿನ ಹೊಣೆ ಯಾರು ಅದೇನು ಗೊತ್ತಾಗ್ತಿಲ್ಲ. ಇದು ಕ್ವಶನ್ ಮಾರ್ಕ್ ಉಳಿದಿದೆ. ಆ 3 ಬೂತಲ್ಲಿ ಏನಾದರೂ ತೊಂದರೆಗಳಾದಾಗ ಅವರು ಜವಾಬ್ದಾರಿ ಯಾರು ತಗೊಂತಾರೆ ಅಂತ. ಚುನಾವಣಾಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಈ ವ್ಯಾಪ್ತಿಯ ಹಲವು ಮತದಾರರು ತಮ್ಮ ಹಕ್ಕು ಚಲಾಯಿಸಲು ಸಾಧ್ಯವಾಗಿಲ್ಲ. ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮುಖಂಡ ನಾಗರಾಜು ಒತ್ತಾಯಿಸಿದರು. ಶಿಡ್ಲಘಟ್ಟ ಕ್ಷೇತ್ರ ಪಕ್ಷೇತರ ಅಭ್ಯರ್ಥಿ ಎಂ ರಾಜಣ್ಣ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಶಾಸಕ ಎಂ ರಾಜಣ್ಣ ಮತದಾನದ ದಿನದ ಹಿಂದಿನ ರಾತ್ರಿ ಅಸ್ವಸ್ಥಗೊಂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಾದರು. ಚುನಾವಣೆಯ ಮತಯಾಚನೆಗಾಗಿ ಬಿಸಿಲಲ್ಲಿ ಸುತ್ತಾಡಿ ಆಯಾಸ ಒತ್ತಡದಿಂದ ಬಳಲುತ್ತಿದ್ದ ಅವರು ರಕ್ತದೊತ್ತಡ ಹಾಗೂ ಮಧುಮೇಹದ ಕಾಯಿಲೆ ಉಲ್ಬಣಗೊಂಡ ಕಾರಣ ಮನೆಯಲ್ಲಿ ಅಸ್ವಸ್ಥರಾದರು. ತಕ್ಷಣ ಅವರನ್ನು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ರಾತ್ರಿ 1 ಗಂಟೆಯಲ್ಲಿ ಕರೆದೊಯ್ಯಲಾಯಿತು. ಚಿಕಿತ್ಸೆ ನೀಡಿದ್ದ ಡಾ ವಾಣಿ ಮಾತನಾಡಿ, ಅವರಿಗೆ ಜ್ವರವಿತ್ತು, ಸಕ್ಕರೆ ಕಾಯಿಲೆ ಮತ್ತು ಬಿಪಿ ಹೆಚ್ಚಾಗಿ ಸುಸ್ತಾಗಿದ್ದರು. ಅದಕ್ಕಾಗಿ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಿ ತುರ್ತು ನಿಗಾ ಘಟಕದಲ್ಲಿ ಇರಿಸಿದ್ದೇವೆ. ಈಗ ಚೇತರಿಸಿಕೊಂಡಿದ್ದಾರೆ. ಮಧ್ಯಾಹ್ನದ ನಂತರ ಅಗತ್ಯವಿದ್ದಲ್ಲಿ ಮೇಲ್ದರ್ಜೆಯ ಆಸ್ಪತ್ರೆಗೆ ಕಳುಹಿಸಲಾಗುವುದು, ಅವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಚಿಕ್ಕನಾಯಕನಹಳ್ಳಿಯ ಮತಗಟ್ಟೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋದ ಮತದಾರರು ಮತ ಚಲಾಯಿಸಲು ಸಾಧ್ಯವಾಗದೆ ಚುನಾವಣೆಯ ಸಿಬ್ಬಂದಿಯ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ವಿವಿಧ ಮತಗಟ್ಟೆಗಳಲ್ಲಿ ಮತದಾರರ ಹೆಸರು ಕೈಬಿಟ್ಟು ಹೋಗಿ ಮತದಾರರು ಅಸಮಾಧಾನಗೊಂಡರು. ಚುನಾವಣಾ ಸಿಬ್ಬಂದಿಯ ತಬ್ಬಿನಿಂದಾಗಿ ಚಿಕ್ಕನಾಯಕನಹಳ್ಳಿಯಲ್ಲಿ ಹಲವು ಮತದಾರರ ಹೆಸರು ಮತಪಟ್ಟಿಯಲ್ಲಿ ಸೇರ್ಪಡೆಯಾಗಿಲ್ಲ. ಮತದಾರರು ಮತ ಚಲಾಯಿಸಲು ಮತಗಟ್ಟೆಗೆ ಬಂದರೆ ಹೆಸರು ಡಿಲೀಟ್ ಆಗಿದೆ, ಮತ ಚಲಾಯಿಸಲು ನಿಮಗೆ ಅವಕಾಶವಿಲ್ಲ ಎಂಬ ಉತ್ತರಕ್ಕೆ ಮತದಾರರು ಚುನಾವಣಾ ಸಿಬ್ಬಂದಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಕೆಎಂಎಚ್ಪಿಎಸ್ ಶಾಲಾ ಮತಗಟ್ಟೆಯಲ್ಲಿ ಹಲವು ಮತದಾರರು ಮತ ಚಲಾಯಿಸಲು ಮುಂಜಾನೆಯೇ ಮತಗಟ್ಟೆಗೆ ತೆರಳಿದರು. ಪುರಸಭೆಯಿಂದ ಮತಪಟ್ಟಿಯ ಜೆರಾಕ್ಸ್ ಪ್ರತಿಯನ್ನು ಮತದಾರರಿಗೆ ನೀಡಲಾಗಿದೆ. ಆದರೆ ಮತಕೇಂದ್ರದಲ್ಲಿ ಮತದಾರರ ಹೆಸರಿಲ್ಲದಿರುವುದರಿಂದ ಮತದಾರರು ನಮ್ಮ ಹಕ್ಕು ಚಲಾಯಿಸಲು ಬಂದರೆ ಮತಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಡಿಲೀಟ್ ಮಾಡಿದ್ದಾರೆ ಎಂದು ಆರೋಪಿಸಿದರು. ಚುನಾವಣಾ ಆಯೋಗ 2 ತಿಂಗಳಿನ ಮುಂಚೆಗೂ ಮತದಾರರ ಪಟ್ಟಿಯನ್ನು ತಯಾರಿಸಲಾಗಿದೆ.
ಕಳೆದ ಬಾರಿ ಚುನಾವಣೆಯಲ್ಲಿ ಮತ ಚಲಾಯಿಸಿದವರಿಗೂ ಚುನಾವಣಾ ಸಿಬ್ಬಂದಿ ಲೋಪದಿಂದ ಮತ ಚಲಾಯಿಸಲು ಆಗಿಲ್ಲ. ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸುರೇಶ್ ಬಾಬು ಅವರ ಮನೆಗೆ ಬೆಳಗ್ಗೆ ಕೋತಿಯೊಂದು ಬಂದಿತ್ತು. ಸುರೇಶ್ ಬಾಬು ತಿಂಡಿ ತಿನ್ನುವ ವೇಳೆ ಡೈನಿಂಗ್ ಟೇಬಲ್ ಮೇಲೆ ಬಂದು ಕುಳಿತು ಸುರೇಶ್ ಬಾಬು ಅದಕ್ಕೂ ತಿಂಡಿ ತಿನ್ನಿಸಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.